ಇವತ್ತು ನೀವು ಮಾಧ್ಯಮದವರು ಇಷ್ಟು ಪಕ್ಷ ಕೆ ಆರ್ ಎಸ್ ಪಕ್ಷ ನಿಂತಿದೆ, ಇಡೀ ರಾಜ್ಯದಲ್ಲಿ ಕೆ ಆರ್ ಎಸ್ ಪಕ್ಷದ ಯಾವ್ದಾದ್ರು ಒಂದು ಅಭ್ಯರ್ಥಿಯನ್ನ ಜೆ ಸಿ ಬಿ ಪಕ್ಷದ ಅಭ್ಯರ್ಥಿಯ ಜೊತೆಗೆ ನಿಂತು ವರದಿ ಮಾಡಿದಾರ? ಪತ್ರಿಕೆಗಳಲ್ಲಾಗಲಿ ಯಾವುದೇ ದೃಶ್ಯ ಮಾಧ್ಯಮಗಳಲ್ಲಾಗಲಿ ಮಾಡಿಲ್ಲ. ಜನಕ್ಕೆ ಗೊತ್ತಾಗೋದು ಹೇಗೆ? ಹಾಗಾಗಿ ಇಲ್ಲಿರೋದೇ ಅವರಿಬ್ಬರು, ಅವರಿಬ್ಬರ ನಡುವೆನೇ ಯುದ್ಧ ಅಥವಾ ಫೈಟು ಅಥವಾ ಏನೋ ಯುದ್ಧ ರಣಬೇಟೆ ಇವೆಲ್ಲ ಸುಳ್ಳು. ಕೂಡ ಪವರ್ಫುಲ್ ಆಗಿದೆ, ನಿಮ್ದು ಮಿಲಿಯನ್ ಗಟ್ಟಲೆ ವ್ಯೂಸ್ ಕೋಟಿ ಇಷ್ಟು ಜನ ಲೈಕ್ಸ್ ಮಾಡೋರೆ ಹಾಕ್ಬಿಟ್ಟು ಸಾಕಲ್ಲಪ್ಪ ಹಾಕ್ತಾರೆ. ಆದ್ರೆ ಅದು ಒನ್ ಟೈಮ್, ಆವತ್ತಿಗೆ ಹಂಗ ಅನ್ಸಿರುತ್ತೆ. ಮತ್ತೆ ನಾವು ಆಗ್ಲೇ ಹೇಳ್ದಂಗೆ ಜನಕ್ಕೆ ಒಳ್ಳೆಯವ್ರ ಬಗ್ಗೆ ಸಂಶಯ ಇರುತ್ತೆ. ಕಾನ್ ಆರ್ಟಿಸ್ಟ್ ಅಂತ, ಕಾನ್ಫಿಡೆನ್ಸ್ ಆರ್ಟಿಸ್ಟ್ ಅಂತ ಅಂದರೆ ಈ ಪಾನ್ಸಿ ಸ್ಕೀಮ್ಗಳು ಮಾಡ್ತಾರಲ್ವ, ನಿನ್ನ 100 ರೂಪಾಯಿ ಹಾಕು, ನಿನ್ನ 200 ರೂಪಾಯಿ ಕೊಡ್ತೀನಿ ಅಂತ ಈ ಥರಕ್ಕೆ ಮೋಸ ಮಾಡುವಂಥ ನಮ್ಮ ರಾಜಕಾರಣಿಗಳು ಸೇರಿದಂತೆ ಅವರು ಹೇಳುವಂಥ ಸುಳ್ಳುಗಳಿಗೆ ಬಲಿಯಾಗುವಂತಹ ಯಾವಾಗಲೂ ಸರ್ ಎಂ ವಿಶ್ವೇಶ್ವರಯ್ಯ ಸರ್ರಲ್ಲ, ಭಾರತ ರತ್ನ ವಿಶ್ವೇಶ್ವರಯ್ಯನವರೇ ಯಾವನ ಒಬ್ಬ ದುಡ್ಡು ದುಪ್ಪಾಟು ಮಾಡ್ತೀನಂತೇನೋ ಹೇಳಿದಾಗ ಕೊಟ್ಬಿಟ್ಟಿದ್ರಂತೆ ದುಡ್ಡು. ಸೊ ಹೀಗೆ ಕಾನ್ಫಿಡೆನ್ಸ್ ಕಾನ್ ಆರ್ಟಿಸ್ಟ್ ಅಂತಾರೆ ಕ್ರಿಮಿನಲ್ಸ್ ಅವರಿಗೆ. ಪಾನ್ಸಿ ಅನ್ನೋನು ಅವನೇ, ಅದೇ ಕಾರಣದಿಂದಾಗಿ ಅವನ ಹೆಸರನ್ನೇ ಪಾನ್ಸಿ ಅಂತ ಬಂದಿದ್ದು. ಸೊ ಈ ಥರಕ್ಕೆ ಸುಳ್ಳು ಹೇಳಿ ಜನರಿಗೆ ಮೋಸ ವಂಚನೆ ಮಾಡೋದು ಭಾಳ ಸುಲಭ. ಜನರಿಗೆ ಸತ್ಯ ಹೇಳಿ, ಯಾಕಂದರೆ ಸತ್ಯ ತಗೋ, ಸತ್ಯ ಸ್ವಲ್ಪ ಯಾವಾಗಲೂ ಕಠಿಣವಾಗಿರುತ್ತೆ, ಕಹಿ ಆಗಿರುತ್ತೆ, ಕಷ್ಟವಾಗಿರುತ್ತೆ. ಆಮೇಲೆ ಅದ್ರಲ್ಲಿ ನನಗೇನು ಈ ಲಾಭ ಇಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ, ಯಾಕಂದರೆ ನ್ಯಾಯ ನೀತಿಯನ್ನು ನಡ್ಕೊಂಡಾಗ ಜನ ಕಷ್ಟಗಳನ್ನೇ ಅನುಭವಿಸಿರ್ತಾರೆ. ಇದು ರೈಟ್ ನ್ಯೂಸ್.